ಇಂದು ಹೈಕಮಾಂಡ್ ಕದವನ್ನ ತಟ್ಟಲಿದೆ. ಚನ್ನಪಟ್ಟಣ ಟಿಕೆಟ್ ಫೈಟ್, ಮೈತ್ರಿ ಟಿಕೆಟ್ಗಾಗಿ ಎಚ್ ಡಿ ಕುಮಾರಸ್ವಾಮಿ ಸಿಪಿವೈ ನಡುವೆ ಬಿಗ್ ಫೈಟ್ ನಡೀತಾ ಇದೆ. ಈ ಹಿನ್ನೆಲೆ ಇವತ್ತು ಹೈಕಮಾಂಡ್ ಕದವನ್ನ ತಟ್ಟಲಿದೆ ಚನ್ನಪಟ್ಟಣ ಟಿಕೆಟ್ ಫೈಟ್ ವಿಚಾರ. ಇವತ್ತು ದೆಹಲಿಯಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಮಹತ್ವದ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಟಿಕೆಟ್ ಪಡೆಯೋದಕ್ಕೆ ಯೋಗೇಶ್ವರ್ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಳ್ತೀನಿ ಅಂತ ಕೂಡ ಹೇಳಿದ್ರು. ದೆಹಲಿಯಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ ಮಾಜಿ ಸಚಿವ ಸಿಪಿವೈ. ಇವತ್ತು ದೆಹಲಿಗೆ ರಾಜ್ಯ ಬಿಜೆಪಿ ನಾಯಕರು ಕೂಡ ತೆರಳಲಿದ್ದಾರೆ. ಬೊಮ್ಮಾಯಿ ಆರ್ ಅಶೋಕ ಸಿ ಟಿ ರವಿ ಸೇರಿ ಹಲವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಸದ್ಯ ದೆಹಲಿಯಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿವೈ ವಿಜಯೇಂದ್ರ ಇದ್ದಾರೆ. ಸಿಪಿವೈ ಪರವಾಗಿ ವರಿಷ್ಠರಿಗೆ ಮನವರಿಕೆಯನ್ನ ಮಾಡಿಕೊಡ್ಲಿದ್ದಾರೆ ರಾಜ್ಯದ ನಾಯಕರು. ಇದಾದ ಬಳಿಕ ಜೆಡಿಎಸ್ ನಾಯಕರೊಂದಿಗೆ ಬಿಜೆಪಿಯ ಪ್ರಮುಖರು ಸಭೆಯನ್ನ ನಡೆಸಲಿದ್ದಾರೆ. ಸಭೆ ನಿರ್ಣಯದ ಬಳಿಕ ಯೋಗೇಶ್ವರ್ ರಾಜಕೀಯ ನಡೆ ಏನು ಅನ್ನೋದು ನಿರ್ಧಾರ ಆಗುತ್ತೆ. ಎಲ್ಲೋ ಒಂದ್ ಕಡೆ ಯೋಗೇಶ್ವರ್ ಅವರು ಕಾಂಗ್ರೆಸ್ ಬರ್ತಾರಾ ಅನ್ನುವಂತ ಒಂದಷ್ಟು ಮಾತುಕತೆಗಳು ಕೂಡ ನಡೀತಾ ಇತ್ತು. ಇನ್ನೊಂದ್ ಕಡೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಬೇಕು ಅಂತ ಕೂಡ ಅವರು ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಸೊ ಹೀಗಾಗಿ ಇವತ್ತು ಈ ಚನ್ನಪಟ್ಟಣ ಟಿಕೆಟ್ ಫೈಟು ದೆಹಲಿಯ ಹೈಕಮಾಂಡ್ ಕದವನ್ನ ತಟ್ಟಲಿದೆ. ಸದ್ಯ ಅಲ್ಲೇ ವಿಜಯೇಂದ್ರ ಇದ್ದಾರೆ, ಯೋಗೇಶ್ವರ್ ಅಲ್ಲೇ ಇದ್ದಾರೆ. ಇವತ್ತು ಸಿ ಟಿ ರವಿ ಆರ್ ಅಶೋಕ್ ಬೊಮ್ಮಾಯಿ ಎಲ್ಲರೂ ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಯಾಕೋ ಎಚ್ ಡಿ ಕುಮಾರಸ್ವಾಮಿ ಅವರು ಇದರಲ್ಲಿ ಕಾಂಪ್ರಮೈಸ್ ಆಗೋ ತರ ಕಾಣಿಸ್ತಾ ಇಲ್ಲ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಚನ್ನಪಟ್ಟಣ ಟಿಕೆಟ್ ಫೈಟ್ ಈಗ ದೆಹಲಿ ಮಟ್ಟವರೆಗೂ ಹೋಗಿದೆ. ಅಲ್ಲಿ ಇವತ್ತು ಒಂದು ಸುತ್ತಿನ ಸಭೆಯನ್ನ ಮಾಡೋದಕ್ಕೆ ಕೂಡ ಎರಡೂ ಪಕ್ಷದ ನಾಯಕರು ನಿರ್ಧಾರ ಮಾಡಿದ್ದಾರೆ. ಒಟ್ಟಾರೆಯಾಗಿ ಅಪ್ಡೇಟ್ಸ್ ಏನಿದೆ ರೂಪೇಶ್? ಸಿಂಧೂರ ದೆಹಲಿಯಲ್ಲಿ ಯಾಕಂತ ಹೇಳಿದ್ರೆ ಚನ್ನಪಟ್ಟಣ ಉಪಚುನಾವಣೆ ವಿಚಾರ ದೆಹಲಿಗೆ ಹೋಗಿ ತಲುಪಿದೆ. ಸಾಮಾನ್ಯವಾಗಿ ಉಪಚುನಾವಣೆ ಅಂತ ಹೇಳಿದ್ರೆ ಅದು ರಾಜ್ಯ ಮಟ್ಟದಲ್ಲೇ ಸುಧಾರಣೆ ಆಗುತ್ತೆ, ಅದೇ ರೀತಿಯಾಗಿ ಅಭ್ಯರ್ಥಿಗಳು ಫೈನಲ್ ಆಗುತ್ತೆ. ಆದ್ರೆ ಇಲ್ಲಿ ರಾಜ್ಯ ಮಟ್ಟದ ಹೆಸರುಗಳು ಹೋಗುತ್ತೆ, ಹೈಕಮಾಂಡ್ ಫೈನಲ್ ಮಾಡುತ್ತೆ. ಈ ರೀತಿಯಾಗಿ ದೊಡ್ಡ ದೊಡ್ಡ ಮೀಟಿಂಗ್ಗಳು ದೆಹಲಿಯಲ್ಲಿ ಮಾಡೋದಿಲ್ಲ. ಆದ್ರೆ ಹೈ ವೋಲ್ಟೇಜ್ ಕ್ಷೇತ್ರ ಚನ್ನಪಟ್ಟಣ, ಚನ್ನಪಟ್ಟಣದಲ್ಲಿ ಗೆಲ್ಲಲೇಬೇಕು ಅಂತ ಹೊರಟಿದೆ. ಒಂದು ಕಡೆ ಕುಮಾರಸ್ವಾಮಿಯವರು ಅವರೇ ಈಗ ಶಾಸಕರಾಗಿದ್ರು, ಅವರ ತೆರವಿನ ಅವರು ರಾಜೀನಾಮೆ ಕೊಟ್ಟಿರೋದ್ರಿಂದ ಆ ಕ್ಷೇತ್ರ ತೆರವಾಗ್ತಾ ಇದೆ. ಅದೇ ರೀತಿ ಪ್ರಬಲವಾಗಿರತಕ್ಕಂತ ಆಕಾಂಕ್ಷಿ ಸಿಪಿ ಯೋಗೀಶ್ವರರು ಕಳೆದ ಬಾರಿ ಸೋತವರು, ಹೀಗಾಗಿ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಇಲ್ಲಿ ನನಗೆ ಟಿಕೆಟ್ ಬೇಕು ಅಂತ ಹೇಳಿ ಚನ್ನಪಟ್ಟಣದ ಸಿಪಿ ಯೋಗೀಶ್ವರ್ ಅವರು ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರು ಕೂಡ ಟಿಕೆಟ್ ಜೆಡಿಎಸ್ ಪಕ್ಷಕ್ಕೆ ಬೇಕು ಅಂತ ಹೇಳಿ ಕೇಳ್ತಿದ್ದಾರೆ. ಹೀಗಾಗಿ ಹೈಕಮಾಂಡ್ಗೂ ಕೂಡ ತಲೆನೋವಾಗಿದೆ. ಹೀಗಾಗಿ ಮೊದಲು ಇಲ್ಲಿ ಸಿಪಿ ಯೋಗೀಶ್ವರ ಅಭಿಪ್ರಾಯವನ್ನು ಪಡ್ಕೊಂಡು ಸಿಪಿ ಯೋಗೀಶ್ವರ್ ಅವರ ನಿಲುಗಳು ಏನೇನಿದೆ, ಸಿಪಿ ಯೋಗೀಶ್ವರ ತಯಾರಿಗಳು ಯಾವ ರೀತಿಯಾಗಿದೆ, ಈ ಎಲ್ಲಾ ವಿಚಾರವನ್ನ ಕೇಳಲಿಕ್ಕೆ ಸಿಪಿ ಯೋಗೀಶ್ವರಿಗೆ ದೆಹಲಿಗೆ ಬುಲಾವ್ ಕೊಟ್ಟಿದ್ದು. ದೆಹಲಿಗೆ ಕೇವಲ ಸಿಪಿ ಯೋಗೀಶ್ವರ್ ಮಾತ್ರ ಅಲ್ಲ, ಅಶೋಕ್ ಸೇರಿದಂತೆ ಹಲವಾರು ನಾಯಕರು, ರಾಜ್ಯದ ನಾಯಕರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಚನ್ನಪಟ್ಟಣ ಅದೇ ರೀತಿಯ ಇನ್ನೆರಡು ಉಳಿದಂತ ಎರಡು ಕ್ಷೇತ್ರಗಳ ಅಭ್ಯರ್ಥಿಗಳು ಫೈನಲ್ ಆಗುತ್ತೆ. ಆ ಸಭೆ ಮಾಡಿದ ಬಳಿಕ ಕುಮಾರಸ್ವಾಮಿ ಗುತ್ತಿ ಜೊತೆನೂ ಕೂಡ ಚರ್ಚೆ ಆಗುತ್ತೆ. ಇಲ್ಲಿ ಚನ್ನಪಟ್ಟಣವನ್ನ ಜೆಡಿಎಸ್ ಬಿಟ್ಟು ಕೊಟ್ರೆ ಏನ್ ಲಾಭ, ಇಲ್ಲ ಒಂದು ಕಡೆ ಚನ್ನಪಟ್ಟಣವನ್ನ ಜೆಡಿಎಸ್ ಬಿಟ್ಟು ಕೊಟ್ಟ ಸಿಪಿ ಯೋಗೀಶ್ವರ ಏನಾದ್ರೂ ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ರೆ ಅದನ್ನು ತಡ್ಕೊಳ್ಳುವಂತ ಸಾಮರ್ಥ್ಯ ಮೈತ್ರಿಕೂಟಕ್ಕಿದೆಯಾ? ಈ ವಿಚಾರವನ್ನು ಕೂಡ ರಕ್ಷಿಸುವ ಜೊತೆ ಚರ್ಚೆ ಆಗ್ತಾ ಇದೆ. ಒಟ್ಟಿನಲ್ಲಿ ಸಿಪಿ ಯೋಗೀಶ್ವರ್ ಅದೇ ರೀತಿ ವರ್ಸಸ್ ಕುಮಾರಸ್ವಾಮಿ ನಡುವಿನ ಫೈಟ್ ಯಾವ ರೀತಿಯಾಗಿ ಆಗುತ್ತೆ, ಅದೇ ರೀತಿಯಾಗಿ ಇಲ್ಲಿ ಇಲ್ಲಿ ಯಾವ ರೀತಿಯಾಗಿ ಮನವೊಲಿಕೆಯನ್ನ ಜೆಡಿಎಸ್ ನಾಯಕರ ಮನವೊಲಿಕೆಯನ್ನು ಮಾಡಲಾಗುತ್ತೆ, ಅದೇ ರೀತಿ ಸಿಪಿ ಯೋಗೀಶ್ವರ್ ಮನವೊಲಿಕೆಯನ್ನು ಮಾಡಲಾಗುತ್ತೆ ಅನ್ನೋದು ನೋಡ್ಬೇಕಾಗುತ್ತೆ. ಒಟ್ಟಾರಾಗಿ ಎಲ್ಲಾದ್ರೂ ವ್ಯತಿರಿಕ್ತವಾಗಿ ನಿರ್ಧಾರ ತೆಗೆದುಕೊಂಡ್ರೆ, ಜೆಡಿಎಸ್ ಪರ ನಿರ್ಧಾರ ತೆಗೆದುಕೊಂಡ್ರೆ ಸಿಪಿ ಯೋಗೀಶ್ವರ್ ಅವರು ಬಂಡ ಹೇಳುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಹೈಕಮಾಂಡ್ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ಲಿಕ್ಕೆ ಹೊರಟಿದೆ ಇಲ್ಲಿ ಸಿಂಧೂರ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗೆ.